ಪ್ರೀತಿ ಅನ್ನೋದು ಏನಾಗ್ತಿದೆ ಅಂದರೆ ಬಲವಂತವಾಗಿ ಕೆಲವರು ಲೈಫಲ್ಲಿ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಬಲವಂತದ ಪ್ರೀತಿ ಎಷ್ಟು ದಿನ ನಿಮ್ಮ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಇದು ಅಲ್ವಾ. ಎಷ್ಟೋ ಜನ ಅವ್ರಿಗೆ ಇಷ್ಟನೇ ಇರಲ್ಲ, ಬಟ್ ಬಲವಂತವಾಗಿ ಅವ್ರಿಗೆ ಹೇಗೂ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಂಥ ವ್ಯಕ್ತಿಗಳಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾವುದೇ ಕಾರಣಕ್ಕೂ ಯಾರ ಮಧ್ಯೆನೂ ಬಲವಂತದ ಪ್ರೀತಿ ಆಗಲಿ ಸ್ನೇಹ ಆಗಲಿ ಆ ಸಂಬಂಧನೇ ಇರಬಾರ್ದು ರೀ. ಎಲ್ಲಿ ತನಕ ನೋಡಿ ಒಂದು ವಿಚಾರ ಮಾಡಬೇಕು. ನೆಕ್ಸ್ಟ್ ಪ್ರೀತಿ ಏನಕ್ಕೆ ಬೇಕು ಹೇಳಿ ಜೀವನದಲ್ಲಿ? ನಾವು ಚೆನ್ನಾಗಿ ಬದುಕನ್ನು ಸಾಗಿಸಲಿಕ್ಕೆ ಈ ಪ್ರೀತಿ ಅನ್ನೋದು ಬೇಕು. ನಮ್ಮ ಇಷ್ಟ ಕಷ್ಟಗಳ ಮಧ್ಯೆ ನಮ್ಮ ಬದುಕು ಚೆನ್ನಾಗಿ ಸಾಗಿಸ್ಬೇಕಂದ್ರೆ ನಮ್ಮನ್ನು ಇಷ್ಟಪಡೋ ಒಂದು ಜೀವ ಬೇಕು ಅಂತ ನಾವು ಪ್ರೀತಿನ ಮಾಡ್ತೀವಿ ಅಲ್ವಾ. ಸೊ ನಮಗೆ ಇಷ್ಟನೇ ಇಲ್ಲದಿರೋ ವ್ಯಕ್ತಿ ಹತ್ರ ನಾವು ಹೋಗಿ ನಮ್ಮ ಪ್ರೀತಿನ ಹೇಳ್ಕೊಂಡಾವಾಗ ಸೊ ನಿಮಗೆ ರೆಸ್ಪಾನ್ಸ್ ಏನು ಸಿಗತ್ತೆ? ಸರಿ, ಏನಾಗತ್ತೆ? ನೀವು ಬಲವಂತವಾಗಿ ಯಾರಿಗೂ ಇಷ್ಟಪಟ್ಟಾಗ ಮುಂದೇನಾಗ್ಬೋದು? ನಿಮ್ಮನ್ನು ಅವರು ಖುಷಿ ಖುಷಿಯಾಗಿ ಇರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ನೀವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀರ ಬಿಕಾಸ್ ನೀವು ತುಂಬ ಇಷ್ಟಪಡ್ತೀರ, ಬಟ್ ಅವ್ರಿಗೆ ಇಷ್ಟ ಇರಲ್ವೇ? ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ನಿಮ್ಮನ್ನು ಅವ್ರು ಹೇಗೆ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ? ಫೈನಲಿ ನಮ್ಮ ಪ್ರೀತಿ ನಮ್ಮ ಬದುಕನ್ನು ಸಾಗಿಸ್ಲಿಕ್ಕೆ ಅಲ್ವಾ. ಅಂದಮೇಲೆ ನೀವು ಬಲವಂತವಾಗಿ ಯಾರನ್ನೋ ಭಿಕ್ಷೆ ಬೇಡಿ ಪ್ರೀತಿನ ಪಡ್ಕೊಂಡ್ರೆ ನಿಮ್ಮ ಬದುಕು ಚೆನ್ನಾಗಿರತ್ತಾ? ಜಸ್ಟ್ ಇದನ್ನು ವಿಚಾರ ಮಾಡಬೇಕಾಗತ್ತೆ. ನಾವು ನಮ್ಮ ಬದುಕು ಚೆನ್ನಾಗಿರತ್ತಾ? ನಮ್ಮ ಬದುಕು ನೆಮ್ಮದಿಯಿಂದ ಇರತ್ತಾ? ನಿಮ್ಮನ್ನು ಇಷ್ಟಪಡೋರು ಇದ್ದೇ ಇರ್ತಾರೆ. ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅವರನ್ನು ನೀವು ಇಷ್ಟಪಡೋಕ್ಕೆ ಶುರು ಮಾಡಿ, ಯಾವಾಗ ನಿಮ್ಮ ಬದುಕು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅದನ್ನು ನೋಡಬೇಕಾಗತ್ತೆ ನಾವು. ಯಾಕಂತ ಹೇಳಿದ್ರೆ ಪ್ರೀತಿ ಅನ್ನೋದು ಎರಡು ಮನಸ್ಸುಗಳ ಮಧ್ಯೆ ಬೆಸೆಯುವಂಥ ಒಂದು ಬಾಂಧವ್ಯ. ಸೊ ಆ ಬಾಂಧವ್ಯ ಒಂದು ಮನಸ್ಸಾದರೆ ಸಾಲದು. ಯಾಕಂದರೆ ಎರಡು ಬಂಡಿ ಸಾಗದ ಹೇಗೆ ಒಂದು ಗಾಡಿ ಅನ್ನೋದನ್ನು ಉರುಳುತ್ತೆ, ಹಾಗೇನೆ ನಮ್ಮ ಬದುಕಿನ ಬಂಡಿ ಸಾಗಬೇಕಂತ ಹೇಳಿದ್ರೆ ಎರಡು ಮನಸ್ಸುಗಳು ಎರಡು ಭಾವನೆಗಳ ಮಧ್ಯೆ ಸಾಗುವಂಥದ್ದಾಗಿರೋದ್ರಿಂದ ಸೊ ನೀವು ಬಲವಂತವಾಗಿ ಯಾರಿಗೂ ಇಷ್ಟಪಡೋಕ್ಕೆ ಹೋದ್ರು ಅದು ಎಷ್ಟು ಎಲ್ಲಿ ತನಕ ನಿಂತ್ಕೊಳ್ಳೋಕೆ ಸಾಧ್ಯ? ಫೈನಲಿ ನೀವು ತುಂಬ ಇಷ್ಟಪಡ್ತೀರಾ, ತುಂಬ ಕೇರ್ ಮಾಡ್ತೀರಾ, ಬಟ್ ನಿಮ್ಮನ್ನು ಇಷ್ಟಪಡಲ್ಲ, ನಿಮಗೆ ಕೇರ್ ಮಾಡಲ್ಲ ಅಂದರೆ ನಿಮಗೂ ಬೇಜಾರಾಗುತ್ತೆ, ನಿಮಗೂ ಒಂದು ಮನಸ್ಸಿರುತ್ತೆ, ರೈಟ್? ಸೊ ಆಗ ಏನಾಗುತ್ತೆ, ನೆಮ್ಮದಿ ಹಾಳಾಗ್ಲಿಕ್ಕೆ ಶುರುವಾಗುತ್ತೆ. ನೀವು ಯಾರಿಗೂ ಇಷ್ಟಪಡ್ತೀರಾ, ಯಾಕೆಂದರೆ ನಿಮಗೆ ತುಂಬ ಇಷ್ಟ ಇರುತ್ತೆ ಅವ್ರಿಗೆ ಇಷ್ಟಪಡ್ತೀರಾ, ಬಟ್ ಅವ್ರಿಗೆ ಇಷ್ಟ ಇರಲ್ಲ. ಬಟ್ ನೀವು ಬಲವಂತವಾಗಿ ಅವ್ರು ಇಷ್ಟಪಡೋ ಥರ ಮಾಡ್ತೀರಂದ ಮೇಲೆ ಅವ್ರು ನಿಮ್ಮನ್ನು ಕೇರ್ ಮಾಡೋಕ್ಕೆ ಶುರು ಮಾಡಲ್ಲ, ಇಷ್ಟಪಡೋಕ್ಕೆ ಹೋಗಲ್ಲ. ಅಂದಮೇಲೆ ಏನಾಗುತ್ತೆ, ನಿಮಗೆ ಟೆನ್ಷನ್ ಶುರು ಆಗುತ್ತೆ, ನೆಮ್ಮದಿ ಅನ್ನೋದು ಹೊಂಟೋಗುತ್ತೆ. ಸೊ ಆವಾಗ ಬದುಕು ಸಾಕಪ್ಪ ಇಲ್ಲಿಗೆ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ನೋಡಿ, ಯಾವ ಪ್ರೀತಿಯಿಂದ ನಿಮ್ಮ ಬದುಕು ಚೆನ್ನಾಗಿರಬೇಕಿತ್ತೋ ಅದೇ ಪ್ರೀತಿಯಿಂದ ಬದುಕು ಹಾಳಾಗಬಾರ್ದು. ಕಾರಣ ನೀವು ಬಲವಂತವಾಗಿ ಭಿಕ್ಷೆ ಬೇಡಿ ಪ್ರೀತಿನ ಪಡ್ಕೊಳ್ಳೋಕೆ ಹೋಗ್ತಿರೋದ್ರಿಂದ ಇದಾಗುವಂಥದ್ದು. ನಿಮಗೂ ಕೂಡ ಇಷ್ಟಪಡೋರು ಇದ್ದಾರೆ, ನಿಮ್ಮನ್ನು ಕೂಡ ಪ್ರೀತಿ ಮಾಡೋರು ಇದ್ದಾರೆ, ಬಟ್ ಅವರು ಯಾರು ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಯಾರೋ ಇಷ್ಟ ಆಗ್ತಾರೆ ನಿಜ, ನಿಮ್ಮ ಪ್ರೀತಿನ ಹೇಳ್ಕೊಳ್ತೀರಾ ಅವ್ರ ಹತ್ರ, ಬಟ್ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಅಲ್ಲಿಗೆ ನಿಲ್ಲಿಸ್ಬಿಡಿ. ಬಲವಂತವಾಗಿ ಬೇಡ, ಅವ್ರಿಗೂ ಇಷ್ಟ ಆಗಬೇಕು, ಬದುಕು ಇಷ್ಟದ ಪ್ರಕಾರ ನಡಿಬೇಕು, ಆವಾಗ ಜೀವನ ತುಂಬ ಚೆನ್ನಾಗಿ ಸಾಗುತ್ತೆ. ಆಯಿತಾ? ಹಾಗಂತೇಳಿ ನಾನು ಇದರಲ್ಲಿ ಜ್ಞಾನಿ ಅಲ್ಲ. ಸೊ ಕೆಲವೊಂದಿಷ್ಟು ವಿಚಾರಗಳು ನಾವು ಕೂತ್ಕೊಂಡು ವಿಚಾರ ಮಾಡುವಾಗ ಗೊತ್ತಾಗತ್ತೆ. ಫೈನಲಿ ಈ ಬದುಕೇನು ತುಂಬ ಅದ್ಭುತವಾಗಿ ಬದುಕನ್ನು ಸಾಗಿಸ್ಬೇಕು ನಾವು. ಕೊನೆಗೆ ಒಂದಿನ ನಾವು ಕೂತ್ಕೊಂಡು ಯೋಚನೆ ಮಾಡುವಾಗ ನಮಗೆ ಈ ಬದುಕು ಎಸ್ ಸ್ಯಾಟಿಸ್ಫೈಡ್ ಅನ್ನಿಸ್ತಪ್ಪ ಅಂತ ಅನಿಸ್ಬೇಕು ಕೆಲವೊಂದು ಕಡೆಗೆ, ಕೆಲವೊಂದಿಷ್ಟು ವಿಚಾರದಲ್ಲಿ ಅಲ್ವಾ. ಯಾಕಂದರೆ ಎಲ್ಲರೂ ಕೂಡ ಒಂದಿನ ಹೋಗುವಂಥವ್ರೆ, ಈ ಒಂದು ಭೂಮಿನ ಬಿಟ್ಟು ಈ ಜಗತ್ತನ್ನು ಬಿಟ್ಟು ಹೋಗುವಂಥವ್ರೆ. ಸೊ ಇರುವಷ್ಟು ದಿನನಾದರೂ ನಾವು ಪ್ರೀತಿಯಿಂದ ಖುಷಿಯಾಗಿರಬೇಕಂದ್ರೆ ಸೊ ನಮ್ಮ ಒಟ್ಟಿಗೆ ಇರುವಂಥ ಜೀವನ ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಾವಾಗ, ಪ್ರೀತಿಯಿಂದ ನೋಡ್ಕೊಂಡಾವಾಗ ಆ ಒಂದು ಆ ಜೀವನ ತುಂಬ ಚೆನ್ನಾಗಿ ಅನಿಸುತ್ತೆ, ಆ ಕ್ಷಣವೂ ಕೂಡ ತುಂಬ ಚೆನ್ನಾಗಿ ಅನ್ಸಕ್ಕೆ ಶುರುವಾಗುತ್ತೆ ನಮಗೆ ಅಲ್ವಾ. ಸೊ ಇದೆಲ್ಲ ಆಗಬೇಕಂತ ಹೇಳಿದ್ರೆ ನಿಮಗೂ ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ.